ನಾನು ನಿಮಗೊಂದು ಉದಾಹರಣೆ ಹೇಳ್ತೇನೆ. ಅದು ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಬಡವರಿಗೆ ಅಡಮಾನ ಋಣಮುಕ್ತ ಪತ್ರ ಕೊಡ್ತಾ ಇದ್ದೇವೆ, ಅಂದರೆ ಅವ್ರಿಗೆ ಓನರ್ಶಿಪ್ ಕೊಡ್ತಾ ಇದ್ದೇವೆ ಸ್ಲಮ್ದಲ್ಲಿರುವಂಥ. ನನ್ನ ಕ್ಷೇತ್ರದಲ್ಲೇ 46 ಸ್ಲಮ್ಗಳಿದ್ದಾವೆ. ಈ 46 ಸ್ಲಮ್ಗಳಿಗೂ ಕೂಡ ಅಲ್ಲಿದ್ದಂಥವ್ರಿಗೆ ಪರಿಚಯ ಪತ್ರ, ಗುರುತಿನ ಪತ್ರ, ಹಕ್ಕುಪತ್ರ, ಈ ರೀತಿ ಬೇರೆ ಬೇರೆ ಪತ್ರಗಳು ಬೇರೆ ಬೇರೆ ಸರ್ಕಾರಗಳು ಕೊಡ್ತಿದ್ದವು. ಅದರಲ್ಲಿ ಯಾರಿಗೂ ಅವರಿಗೆ ಮಾಲೀಕತ್ವ ಬಂದಿದ್ದಿಲ್ಲ. ಮತ್ತು ಮುಂದಿನ ಸರ್ತಿ ಅವರೇನಾದರೂ ತಮ್ಮ ಮನೆ ಎಲ್ಲಾದರೂ ಯಾರಿಗಾರು ಮಾರಬೇಕಂತಂದರೆ ಇಲ್ಲಿಗಲ್ಲಿನ ಮಾರಬೇಕಿತ್ತು ಹೊರತು ಅವರಿಗೆ ಓನರ್ಶಿಪ್ ರೈಟ್ ಇದ್ದಿದ್ದಿಲ್ಲ. ತಮ್ಮ ಮಗಗೆ ಕೊಡೋಕೆ ಹಾಕಿದ್ದಿಲ್ಲ, ಮಕ್ಕಳಿಗೆ ಕೊಡೋಕೆ ಹಾಕಿದ್ದಿಲ್ಲ. ಅಲ್ಲೊಂದು ಟಾಯ್ಲೆಟ್ ಕಟ್ಟಬೇಕಂತಂದ್ರೂ ಅಲ್ಲಿರುವಂಥ ಒಬ್ಬ ಸ್ಲಮ್ದಲ್ಲಿ ಒಬ್ಬ ನಾಯಕ ಇರ್ತಾನೆ, ಲೀಡರ್ ಇರ್ತಾನೆ, ಅವ್ನ ಪರ್ಮಿಷನ್ ತೊಗೋಬೇಕು. ಅವ್ನು ಹೇಳ್ತಾನೆ, ನಂಗೆ ನನ್ನ ಗುಡಿಗೆ ನೀನು 50,000 ರೂಪಾಯಿ ಕೊಡು ಅಂದರೆ ನಿನಗೆ ಟಾಯ್ಲೆಟ್ ಕಟ್ಟಾಕಿ ಕೊಡ್ತೀನಿ, ರೂಮ್ ಕಟ್ಟಾಕಿ ಕೊಡ್ತೀನಿ. ಈ ರೀತಿ ಬೇರೆ 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 ಕಾಂಪ್ಲಿಕೇಶನ್ಸ್. ಇದಕ್ಕೆಲ್ಲದಕ್ಕೂ ಮುಕ್ತಿ ಆಡಬೇಕಂಥೇಳಿ ಬೊಮ್ಮಾಯಿ ಸರ್ಕಾರ ಅವಕ್ಕೆ ಅಡಮಾನ ಋಣಮುಕ್ತ ಪತ್ರ ಕೊಡೋಕೆ ಶುರು ಮಾಡಿದ್ದಾರೆ ಸೋಮಣ್ಣ ಅವ್ರ ನೇತೃತ್ವದಲ್ಲಿ. ಇದೊಂದು ಭಾಳ ದೊಡ್ಡ ಕ್ರಾಂತಿಕಾರಕ ಸ್ಟೆಪ್ ಇವತ್ತು ಆಗ್ತಾ ಇರೋದು. ಪ್ರಾಬ್ಲಿ ಅದ್ರ ಬಗ್ಗೆ ಸಾಕಷ್ಟು ಪಬ್ಲಿಸಿಟಿ ಆಗಿಲ್ಲ.